हाँ हेलो फ्रेंड्स, वेलकम बैक टू माय चैनल। फ्रेंड्स, वीडियो पीडीओ के संबंध पट्ट क्वेश्चन वीडियो नोड़ता हमोण। फस्ट क्वेश्चन हेगि नमूने हनरेन केदे ग्राम पंचायत सामान्य रसीदी नमूने हन भूमि कट बेड़े वसूली बाकी वही सह करू सरी मेल याद अल अंतर नमूने हनुद्ध बरतकू ग्राम पंचायती अड़ी इपत नमूने बरते ಒಟ್ಟು 25 ನಮೂನೆಗಳು ಬರ್ತಕ್ಕಂತದ್ದು ಇದರ ಅಡಿಯಲ್ಲಿ। ಸೊ ಇಲ್ಲಿ ನೀವು ನೋಡ್ತಾ ಹೋದಾಗೆ ನಮೂನೆ ಗ್ರಾಮ ಪಂಚಾಯತಿ ಸಾಮಾನ್ಯ ರಸೀದಿ ಏನು ಕೊಟ್ಟಿದ್ದರೋ ಇದು ಬಂದು ನಮೂನೆ 3 ರಲ್ಲಿ ಕಂಡುಬರ್ತಕ್ಕಂತದ್ದು। ನಮೂನೆ 3 ಏನಿದೆಯೋ ಅದರ ಅಡಿಯಲ್ಲಿ ಸಾಮಾನ್ಯ ರಸೀದಿ ಕಂಡುಬರುತ್ತೆ। ಅಂಡ್ ನಮೂನೆ 11 ಅನ್ನ ಭೂಮಿ ಮತ್ತು ಕಟ್ಟಡಗಳ ಬೇಡಿಕೆ ವಸೂಲಿ ಮತ್ತು ಬಾಕಿಗಳ ವಹಿ ಅಂತಲೂ ಸಹ ಕರೆಯಲಾಗುತ್ತೆ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಇಲ್ಲಿ ಭೂಮಿ ಮತ್ತು ಕಟ್ಟಡಗಳ ತೆರಿಗೆ ಬಾಬ್ತು ಬೇಡಿಕೆ मत अदर वो वसूली मतकबू अथवा बाकी रजिस्टर मतकबू इत बंद नमूने हनरली कंबरतकू। सो आंसर ना आपशन टू न चूज मे। सो फस्ट वन बंद नमूने मूरली सामान्य रसीदिया नोड़ी नमूने हनरली बंद भूमि कटड़क बेड़े वसूली मतकबू बाकी वही निर्वहणे रजिस्टर मतकबू अथवा तेरे बाप्त बेड़े निर्वहणे आपशन टून। नेक्स्ट बंदु मुंदिन आर्थिक वर्षद वास्तविक मत्तु निरीक्षित जमे हागू वेच्चगळ संपूर्ण लेक्कवन्नु यारु सिद्धपडिसबेकु अंत केळिदरे नोडि इल्लि मुंदिन आर्थिक वर्षद वास्तविक मत्तु निरीक्षित जमे हागू वेच्चगळ संपूर्ण लेक्क अंत हेळिदाग इल्लि यारु सिद्धपडिसबेकु अंत कोट्टिदरे ग्राम लेक्किग बरोदिल्ल लेक्काधिकारी बरोदिल्ल मेलन यारु अल्ल। आंसर आप्शन 3 ग्राम पंचायत कार्यदर्शियवरु। इल्लि इन्नु ओंदु पॉइंट नानु ऑब्जर्व माडबेकागुत्ते एनंत हेळिद्रे वास्तविक मत्तु निरीक्षित जमे हागू वेच्चगळ संपूर्ण लेक्कवन्न सिद्धपडिसबेकु अंत केळिदाग इल्लि ग्राम पंचायति कार्यदर्शि बर्तारे यारु मंडिसबेकु अदन्न यारु सभेयल्लि मंडिसबेकु अंत केळिदाग बर्तकंतद्दु पीडीओ इन डेवलपमेंट आफीसर अंत हेळ्तीवि पंचायत डेवलपमेंट आफीसर। सो अवरु बंदु ई ओंदु लेक्कपत्रवन्न ಮಂಡನೆಯನ್ನ ಮಾಡ್ತಾರೆ ಸಿದ್ಧಪಡಿಸತಕ್ಕಂತವರು ಕಾರ್ಯದರ್ಶಿಯವರಾಗಿರ್ತಾರೆ। ನೆಕ್ಸ್ಟ್ ಬಂದು 1926 ರ ಕಾಯ್ದೆಯು ಗ್ರಾಮ ಪಂಚಾಯತ್ ಚುನಾವಣೆಗೆ ಒತ್ತು ನೀಡಿತು ಆದರೆ ಎಷ್ಟು ವರ್ಷ ದಾಟಿದ ಪುರುಷರಿಗೆ ಮಾತ್ರ ಮತದಾನದ ಅವಕಾಶವನ್ನ ಕಲ್ಪಿಸಲಾಗಿತ್ತು। 1926 ರ ಕಾಯ್ದೆಗೆ ಅನುಗುಣವಾಗಿ ಈ ಒಂದು ಪ್ರಶ್ನೆ ಇದೆ ಗ್ರಾಮ ಪಂಚಾಯತ್ ಚುನಾವಣೆಗೆ ಒತ್ತು ನೀಡಿತ್ತು ಹೌದು ಆದರೆ ಎಷ್ಟು ವರ್ಷ ದಾಟಿದ ಪುರುಷರಿಗೆ ಮಾತ್ರ ಮತದಾನದ ಅವಕಾಶವನ್ನು ಕಲ್ಪಿಸಲಾಗಿತ್ತು ಅಂತ ಕೇಳಿದರೆ ಸೊ ಫಸ್ಟ್ ಗೆ ಅದು 21 ವರ್ಷ ದಾಟಿದ ಪುರುಷರಿಗೆ ಮಾತ್ರ ಇರತಕ್ಕಂತದ್ದು ಅದಾದ ನಂತರ ಅದು 18 ವರ್ಷಕ್ಕೆ ಕಮ್ಮಿಗೆ ಬರ್ತಕ್ಕಂತದ್ದು। ಸೊ ಫಸ್ಟ್ ಗೆ ಅದು 21 ವರ್ಷ ದಾಟಿದ ಪುರುಷರು ಮಾತ್ರ ಈ ಒಂದು ಮತದಾನವನ್ನು ಮಾಡತಕ್ಕಂತ ಅವಕಾಶ ಇರತಕ್ಕಂತದಾಗಿರುತ್ತೆ। ನೆಕ್ಸ್ಟ್ ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸುವುದು ಗ್ರಾಮ ಪಂಚಾಯತಿಯ ಪ್ರಕ್ರಿಯೆಯಲ್ಲಿ ಒಂದಾಗಿರುತ್ತದೆ ಯಾವ ರೀತಿ ಹೈಚಿಕನ ವಿವೇಚನಾ ಕಡ್ಡಾಯ ವಿಶೇಷ ಅಂತ ಕೊಟ್ಟಿದ್ದಾರೆ। ಸೋ ಇದು ಬಂದು ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಣೆಯನ್ನು ಮಾಡತಕ್ಕಂತದ್ದು ಗ್ರಾಮ ಪಂಚಾಯತಿಯ ಕಡ್ಡಾಯಕ್ಕೆ ಅಥವಾ ಕಡ್ಡಾಯ ಕರ್ತವ್ಯ ಅಂತಾನೆ ಹೇಳಬಹುದಾಗಿರುತ್ತೆ। ಸೋ ಅಲ್ಲಿ ಯಾವುದೇ ಒಂದು ಹೈಚಿಕ ವಿವೇಚನೆ ವಿಶೇಷ ಅಂತಕಂತದ್ದಲ್ಲ। ಸೋ ಜೈವಿಕ ವೈವಿಧ್ಯತೆ ಜೀವಿಗೆ ಸಂಬಂಧಪಟ್ಟಂತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸಂರಕ್ಷಣೆ ಮಾಡತಕ್ಕಂತದ್ದು ಗ್ರಾಮ ಪಂಚಾಯತಿಯ ಕರ್ತವ್ಯ ಜವಾಬ್ದಾರಿ ಸಹ ಆಗಿರತಕ್ಕಂತದ್ದು ಆಪ್ಷನ್ 3 ಕಡ್ಡಾಯ। ನೆಕ್ಸ್ಟ್ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿಯನ್ನು ತರುವ ಮೂಲಕ ವಾರ್ಡ್ ಸಭೆಗಳನ್ನು ಅಸ್ತಿತ್ವಕ್ಕೆ ತರಲಾದ ವರ್ಷ ಯಾವುದು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿಯನ್ನು ತರುವ ಮೂಲಕ ವಾರ್ಡ್ ಸಭೆಗಳನ್ನು ಅಸ್ತಿತ್ವಕ್ಕೆ ತರಲಾದ ವರ್ಷ ಯಾವುದು ಅಂತ ಕೇಳಿದರೆ 2001 2002 2003 2004 ಅಂತ ಕೊಟ್ಟಿದ್ದಾರೆ। ಇದು ಬಂದು 2002 ರಲ್ಲಿ ಆಪ್ಷನ್ 2 ಏನಿದೆಯೋ 2002 ರಲ್ಲಿ ಈ ಒಂದು ವಾರ್ಡ್ ಸಭೆಗಳನ್ನು ಜಾರಿಗೆ ತರತಕ್ಕಂತದ್ದಾಗಿರುತ್ತೆ ಕರ್ನಾಟಕದಲ್ಲಿ। ನೆಕ್ಸ್ಟ್ ಗ್ರಾಮ ಪಂಚಾಯತಿಗೆ ಇಂಜಿನಿಯರ್ ಅಥವಾ ತಾಂತ್ರಿಕ ಸಿಬ್ಬಂದಿಯನ್ನು ನಿಯೋಜಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದರೆ ನೋಡಿ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರನ್ನು ಆಯ್ಕೆ ಮಾಡತಕ್ಕಂತದ್ದು ಗ್ರಾಮದಲ್ಲಿ ಇರತಕ್ಕಂತ ಜನರೇ ಆದರೂ ಸಹ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇರತಕ್ಕಂತ ಇಂಜಿನಿಯರ್ ಆಗಿರಬಹುದು ಅಥವಾ ತಾಂತ್ರಿಕ ಸಿಬ್ಬಂದಿಗಳಾಗಿರಬಹುದು ಅಥವಾ ಇತರ ಒಂದು ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿಗಳು ಅಥವಾ ನೌಕರರು ಅಂತ ನಾವು ಏನು ಹೇಳ್ತೀವಿ ಸೋ ಅವರನ್ನು ಆಯ್ಕೆ ಮಾಡತಕ್ಕಂತದ್ದು ಯಾರಿಗೂ ಒಂದು ಹಕ್ಕು ಇರೋದಿಲ್ಲ ಅದನ್ನ ಮೇನ್ ಆಗಿ ಸರ್ಕಾರನೇ ಆಯ್ಕೆಯನ್ನು ಮಾಡತಕ್ಕಂತದ್ದು। ಫಾರ್ ಎಕ್ಸಾಂಪಲ್ ಅಂತ ಈಗ ಪಿಡಿಒ ಆಗಿರಬಹುದು ಅಥವಾ ಈ ಒಂದು ಏನು ಸಿಬ್ಬಂದಿಗಳು ಬರ್ತಾರೋ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ವಾಟರ್ಮ್ಯಾನ್ ಬಿಲ್ ಕಲೆಕ್ಟರ್ ಈ ಥರ ಎಲ್ಲ ನೋಡ್ತೀವಿ ಅಲ್ವಾ। ಸೊ ಅವ್ರನ್ನೆಲ್ಲ ಆ ನಿಯೋಜನೆಯನ್ನು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅದು ಅಧ್ಯಕ್ಷರಿಗಾಗಲಿ ಕಾರ್ಯನಿರ್ವಹಣಾಧಿಕಾರಿಗಳಿಗಾಗಲಿ ಜಿಲ್ಲಾಧಿಕಾರಿಗಾಗಲಿ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ ಅದನ್ನು ರಾಜ್ಯ ಸರ್ಕಾರವೇ
ಆಯ್ಕೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು, ಗ್ರಾಮ ಪಂಚಾಯಿತಿಯು ₹1,500 ವಜಾ ಮಾಡಲು ಯಾರ ಅನುಮತಿಯನ್ನು ಪಡೆಯಬೇಕು? ಗ್ರಾಮ ಪಂಚಾಯಿತಿಯು ₹1,500 ವಜಾ ಮಾಡಲು ಯಾರ ಅನುಮೋದನೆಯನ್ನು ಪಡೆಯಬೇಕು? ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಸರ್ಕಾರ, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಅಂತ ಹೇಳಿದರೆ ಇದಕ್ಕೆ ಆನ್ಸರ್ ಆಪ್ಷನ್ ಒಂದು ಜಿಲ್ಲಾ ಪಂಚಾಯಿತಿ, ಆಪ್ಷನ್ ಒಂದು. ನೆಕ್ಸ್ಟ್ ಬಂದು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದನ್ನು ಸಂಕೇತಗಳ ಸಹಾಯದಿಂದ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಎರಡು ಆಪ್ಷನನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಲೆವೆಲಲ್ಲಿ ಈ ಒಂದು ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗಬಹುದು. ಫಸ್ಟ್ ಒನ್ ಬಂದು ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ಖಾಲಿ ಸದಸ್ಯ ಸ್ಥಾನವನ್ನು ಜಿಲ್ಲಾಧಿಕಾರಿಗಳು ಭರ್ತಿ ಮಾಡಬಹುದು ಅಂತ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಎರಡನೇದು ಬಂದು ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸದಸ್ಯರನ್ನು ನಿರ್ದಿಷ್ಟಪಡಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗೆ ಚುನಾಯಿಸತಕ್ಕದ್ದು ಅಂತಕ್ಕಂಥ ಎರಡು ಪಾಯಿಂಟನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಮಧ್ಯಕಾಲದಲ್ಲಿ ಯಾರಾದರೂ ಸದಸ್ಯರು ಸ್ಥಾನವನ್ನು ಏನು ವಜಾ ಆಗ್ತಕ್ಕಂಥದ್ದು ಅಥವಾ ಬಿಟ್ಟೋಗ್ತಕ್ಕಂಥದ್ದು ಏನಾರು ಇದ್ದರೆ ಅಲ್ಲಿ ಇರ್ತಕ್ಕಂಥ ಸ್ಥಾನವನ್ನು ಅಥವಾ ಅಲ್ಲಿರ್ತಕ್ಕಂಥ ಖಾಲಿ ಹುದ್ದೆಯನ್ನು ಅಥವಾ ಅಲ್ಲಿರ್ತಕ್ಕಂಥ ಖಾಲಿ ಹುದ್ದೆ ಅಂತ ಬರೋದ್ರ ಸ್ಥಾನವನ್ನು ಜಿಲ್ಲಾಧಿಕಾರಿಗಳು ಭರ್ತಿ ಮಾಡಬಹುದು. ಇದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಸದಸ್ಯರನ್ನು ನಿರ್ದಿಷ್ಟಪಡಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗೆ ಚುನಾಯಿಸತಕ್ಕದ್ದು. ಸೊ ಇದು ಸಹ ಸರಿ ಇರ್ತಕ್ಕಂಥದ್ದು. ಆಪ್ಷನ್ ಎ ಮತ್ತು ಬಿ ಎರಡೂ ಸರಿ ಇದೆ. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಮೂರು. ನೆಕ್ಸ್ಟ್ ಬಂದು MGNREGA ಅಧಿನಿಯಮದ 2005 ಅನ್ವಯ. ಸೊ ಇದು ಮಹಾತ್ಮ ಗಾಂಧೀಜಿ ನರೇಗಾ ಹೇಗೆ ಏನಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಆಗಿದೆ. ಸೊ ಇಲ್ಲಿಗೆ 2005 ಯಾವ ಪ್ರಕರಣದ ಅಡಿಯಲ್ಲಿ ಗ್ರಾಮ ಸಭೆಯು ಸಾಮಾಜಿಕ ಪರಿಶೋಧನೆಯನ್ನು ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005 ಬರ್ತಕ್ಕಂಥದ್ದು. ಇದರ ಅಡಿಯಲ್ಲಿ ಗ್ರಾಮ ಸಭೆಯು ಸಾಮಾಜಿಕ ಪರಿಶೋಧನೆ ಮಾಡಬೇಕು ಅಂತ ಹೇಳುತ್ತೆ. ಸೊ ಅದಕ್ಕೆ ಯಾವ ಒಂದು ಪ್ರಕರಣ ಹೇಳ್ತಕ್ಕಂಥದ್ದು ಅಂತ ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ ಒಂದು ಪ್ರಕರಣ 17 ಹೇಳ್ತಕ್ಕಂಥದ್ದಾಗಿರುತ್ತೆ. ಗ್ರಾಮ ಸಭೆಯು ಸಾಮಾಜಿಕ ಪರಿಶೋಧನೆ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಪ್ರಕರಣ 17. ನೆಕ್ಸ್ಟು, ಕರ್ನಾಟಕ ರಾಜ್ಯದಲ್ಲಿ ವಿಭಾಗ ಮಟ್ಟದಲ್ಲಿ ನಿರ್ಮಲ ಭಾರತ ಅಭಿಯಾನದ ಅನುಷ್ಠಾನವನ್ನು ಉತ್ತೇಜಿಸಲು ನೀಡಲಾಗುವ ಪ್ರಶಸ್ತಿ ಯಾವುದು? ನಿರ್ಮಲ ಭಾರತ ಅಭಿಯಾನ ಅನುಷ್ಠಾನದಲ್ಲಿ ಉತ್ತೇಜನವನ್ನು ನೀಡೋದಕ್ಕೋಸ್ಕರ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ಹೇಳಿದರೆ ಆಪ್ಷನ್ 2 ಸ್ವರ್ಣ ನೈರ್ಮಲ್ಯ ಪ್ರಶಸ್ತಿ, ಸ್ವರ್ಣ ನೈರ್ಮಲ್ಯ ಪ್ರಶಸ್ತಿ. ನೆಕ್ಸ್ಟು, ಸಂವಿಧಾನದ 4 ಯಾವ ವಿಧಿಯ ಪ್ರಕಾರ ರಾಜ್ಯ ಸರ್ಕಾರಗಳು ಸ್ಥಳೀಯ ಸರ್ಕಾರಗಳ ಸ್ಥಾಪನೆ, ನಿರ್ವಹಣೆ, ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಶಾಸನಗಳನ್ನು ಜಾರಿಗೆ ತರುವ ಅಧಿಕಾರ ಪಡೆದವು? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದ 4 ಯಾವ ವಿಧಿಯು ರಾಜ್ಯ ಸರ್ಕಾರಗಳು ಸ್ಥಳೀಯ ಸರ್ಕಾರಗಳ ಸ್ಥಾಪನೆ, ನಿರ್ವಹಣೆ, ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಶಾಸನಗಳನ್ನು ಜಾರಿಗೆ ತರ್ತಾರೆ. ಇಲ್ಲಿ ನೋಡಿ, ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಸ್ಥಳೀಯ ಸರ್ಕಾರಗಳ ಸ್ಥಾಪನೆ ಆಗಿರ್ಬೋದು, ಅದರ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಿರ್ವಹಣೆಗೆ ಸಂಬಂಧಪಟ್ಟಂತೆ ಶಾಸನಗಳನ್ನು ಜಾರಿಗೆ ತರ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ, ಒಂದು ಪಾಯಿಂಟ್ ಆಗುತ್ತೆ. ಅದು ಯಾವ ಒಂದು ವಿಧಿಯಲ್ಲಿ ಹೇಳುತ್ತೆ ಅಥವಾ 4 ಹೇಳ್ತಕ್ಕಂಥದ್ದು ಆ್ಯಂಡ್ ವಿಧಿ ಯಾವುದು ಅಂತ ಕೇಳಿ ನೋಡ್ತಾ ಹೋದರೆ ಈ ಒಂದು 46 ವಿಧಿ ಏನಿದೆಯೋ ಇದರ ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥ ಒಂದು ಶಾಸನಗಳನ್ನು ರೂಪಿಸ್ತಕ್ಕಂಥ ಒಂದು ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು 46 ವಿಧಿ ತಿಳಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು, ಗ್ರಾಮ ಪಂಚಾಯಿತಿ ಕೈಗೊಳ್ಳುವ ಸಾರ್ವಜನಿಕ ಕಾಮಗಾರಿಯ ಅಂದಾಜು ವೆಚ್ಚ ₹1,00,000 ಮೀರಿದರೆ ಅದರ ಆಡಳಿತಾತ್ಮಕ ಮಂಜೂರಾತಿಯನ್ನು ಯಾರು ನೀಡುತ್ತಾರೆ? ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ 1,00,000 ಅಥವಾ 1,00,000 ಮೀರಿದಂಥ ಒಂದು ಅಮೌಂಟನ್ನು ಈ ಒಂದು ಮಂಜೂರಾತಿ ಮಾಡಬೇಕಂತ ಹೇಳಿದರೆ ಯಾರ ಒಂದು ಶಿಫಾರಸು ಅಥವಾ ಯಾರ ಒಂದು ಇದನ್ನು ತೊಗೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ, ಸರ್ಕಾರ ಅಂತ ಹೇಳಿದರೆ. ಸೊ ಇಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನಿದ್ದರೂ ಇವರ ಒಂದು ಅನುಮೋದನೆಯನ್ನು ತಗೊಂಡು ಅವರು 1,00,000 ಮೀರಿದಂಥ ಒಂದು ಮಂಜೂರಾತಿಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು, ಬಲವಂತರಾಯ್ ಮೆಹ್ತಾ ಸಮಿತಿಯ ಪ್ರಮುಖ ಶಿಫಾರಸುಗಳನ್ನು ಕೊಡಲಾಗಿದೆ, ಅವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಫಸ್ಟ್ಗೆ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತಕ್ಕಂಥದ್ದು ಇದು ಬಂದು 1957 ನಡೀತಕ್ಕಂಥದ್ದು. 1957, 1958, 1959 ಮೂರು ಸಹ ಬರ್ತವೆ. 1957 ಇದಾಗುತ್ತೆ. 1958 ಈ ಒಂದು ಅಂಗೀಕಾರವನ್ನು ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ 1959 ಮೊಟ್ಟ ಮೊದಲ ಬಾರಿಗೆ ರಾಜಸ್ಥಾನದ ನಾಗೂರ್ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ.
ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಿದ್ರೆ ಅಕ್ಟೋಬರ್ 1959 ಅಕ್ಟೋಬರ್ 2 ರಾಜಸ್ಥಾನ ಸರ್ಕಾರದಲ್ಲಿ ನಾಗೌರ್ ಜಿಲ್ಲೆಯಲ್ಲಿ ಈ ಒಂದು ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ ಆಡಳಿತ ವ್ಯವಸ್ಥೆನ ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮೇಯ್ನ್ ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ಮೂರು ಹಂತದ ಒಂದು ಪಂಚಾಯತ್ ವ್ಯವಸ್ಥೆನ ಜಾರಿಗೆ ತರ್ತಕ್ಕಂಥದ್ದು ಮೂರು ಹಂತದಲ್ಲಿ ಬರುತ್ತೆ. ಫಸ್ಟ್ ಅಂತ ಹೇಳಿದ್ರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತಕ್ಕಂಥ ಮೂರು ಜಿಲ್ಲಾ ಪಂಚಾಯತ್ ವ್ಯವಸ್ಥೆನ ಜಾರಿಗೆ ತರ್ತಾರೆ. ಇಲ್ಲಿ ಬರ್ತಕ್ಕಂಥದ್ದು ಮೇಯ್ನ್ ಆಗಿ ಏನಂತ ಹೇಳಿದ್ರೆ ನೇರ ಚುನಾವಣೆಯ ಮೂಲಕ ಆಯ್ಕೆಯಾದ ಸದಸ್ಯರಿಂದ ಗ್ರಾಮ ಪಂಚಾಯತಿನ ರಚಿಸಬೇಕು ಅಂತಕ್ಕಂಥದ್ದು ಒಂದು ಪಾಯಿಂಟು. ಗ್ರಾಮ ಪಂಚಾಯತಿಯನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ನೇರ ಚುನಾವಣೆಯ ಮೂಲಕ, ಆದರೆ ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್ಗಳೇನಾಗುತ್ತೋ ಅದು ಪರೋಕ್ಷವಾಗಿ ಆಯ್ಕೆಯಾದ ಜನಪ್ರತಿನಿಧಿಗಳಿಂದ ರಚನೆಯಾಗಬೇಕು ಅಂತಕ್ಕಂಥದ್ದು ಒಂದು ಪಾಯಿಂಟು ಸರಿ ಇದೆ. ಆ್ಯಂಡ್ ನೆಕ್ಸ್ಟ್, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸುವುದರೊಂದಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಈ ಸಂಸ್ಥೆಗಳಿಂದಲೇ ನಡೆಸಬೇಕು. ಇದು ಸಹ ಸರಿಯಾಗಿರ್ತಕ್ಕಂಥ ಎರಡು ಪಾಯಿಂಟು ಸರಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಸದಸ್ಯರನ್ನು ನೇರ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ, ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್ಗಳಿಗೆ ಪರೋಕ್ಷವಾಗಿ ಆಯ್ಕೆಯನ್ನು ಮಾಡ್ತಕ್ಕಂಥದ್ದು ಒಂದು ಪಾಯಿಂಟು. ಸೊ ಇಲ್ಲಿ ಅವೆರಡು ಸರಿಯಾಗಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದಿಲ್ಲಿ ಮೇಯ್ನ್ ಆಗಿ ಸ್ಥಳೀಯ ಕೈಗಾರಿಕೆಗಳಿಗೆ ಉತ್ತೇಜನವನ್ನು ನೀಡಬೇಕು ಅಂತ ಈ ಒಂದು ಸಮಿತಿಯಲ್ಲಿ ಹೇಳ್ತಕ್ಕಂಥದ್ದಾಗಿರುತ್ತೆ. ಈ ಒಂದು ಸಮಿತಿಯನ್ನು ಬ್ಲೂ ಪ್ರಿಂಟ್ ಅಥವಾ ನೀಲಿನಕ್ಷೆ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ನೀಲಿನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಅಂತಲೂ ಸಹ ಹೇಳ್ತಾರೆ. ಈ ಒಂದು ಬಲವಂತ ಮೆಹ್ತಾ ಸಮಿತಿಯನ್ನು ಇದನ್ನು ಮೊಟ್ಟ ಮೊದಲ ಬಾರಿಗೆ ಉದ್ಘಾಟನೆ ಮಾಡ್ತಕ್ಕಂಥದ್ದು ಜವಾಹರಲಾಲ್ ನೆಹರೂರವರು. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಎ ಮತ್ತು ಬಿ ಎರಡೂ ಸರಿ ಇದೆ. ಆನ್ಸರು ಆಪ್ಷನ್ 3 ಎ ಮತ್ತು ಬಿ. ಜಾರಿಗೆ ತರಬೇಕು ಅಂತ ಹೇಳ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಬಂದು ಗ್ರಾಮ ಪಂಚಾಯತಿಯ ನೌಕರರನ್ನು ಕುರಿತಂತೆ ಹೇಳಿಕೆಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೌಕರರು ಸಿಬ್ಬಂದಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಾರ್ಯಕಲಾಪವನ್ನು ಮಾಡ್ತಕ್ಕಂಥದ್ದು ಸರ್ಕಾರನೇ ಆಗಿರುತ್ತೆ. ಅಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯತಿಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಸೊ ಅದರ ಪ್ರಕಾರ ನೋಡ್ತಾ ಹೋದರೆ ಈ ನೌಕರರನ್ನು ನಿಯೋಜಿಸಿಕೊಳ್ಳುವ ಮುನ್ನ ಕಡ್ಡಾಯವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಪೂರ್ವಾನುಮತಿ ಪಡೆಯಲೇಬೇಕು. ಹೌದು. ಆ್ಯಂಡ್ ಈ ನೌಕರರ ನೇಮಕಾತಿಯಲ್ಲಿ ರಾಜ್ಯ ಸರ್ಕಾರದ ಮೀಸಲಾತಿ ಅನ್ವಯಿಸಲಾಗುತ್ತದೆ. ಅದು ಹೌದು. ಸೊ ಮೀಸಲಾತಿಗೆ ಅನುಗುಣವಾಗಿ ಏನು ಸರ್ಕಾರವನ್ನೇ ಆಯ್ಕೆ, ಸರ್ಕಾರ ಈ ಒಂದು ಸಿಬ್ಬಂದಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಮೇಲ್ವಿಚಾರಣೆಯಲ್ಲಿ ಈ ಒಂದು ಸಿಬ್ಬಂದಿಗಳು ಅಥವಾ ನೌಕರರು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ನೌಕರರ ಸ್ವರೂಪ ನೇಮಕಾತಿ ನಿಯಮಾವಳಿಯನ್ನು ಜಿಲ್ಲಾ ಪಂಚಾಯಿತಿ ರೂಪಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 4 ಏನಿದೆಯೋ ಇದು ತಪ್ಪಾಗಿರ್ತಕ್ಕಂಥ ಒಂದು ಆನ್ಸರ್. ಯಾಕೆಂತ ಹೇಳಿದ್ರೆ ಈ ನೌಕರರ ಸ್ವರೂಪ ನೇಮಕಾತಿ ನಿಯಮಾವಳಿಗಳನ್ನು ಜಿಲ್ಲಾ ಪಂಚಾಯತ್ ರೂಪಿಸುತ್ತದೆ ಅಂತ ಏನು ಕೊಟ್ಟಿದ್ದರು ಅದು ತಪ್ಪಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ರೂಪಿಸೋದಿಲ್ಲ, ಅದನ್ನ ರಾಜ್ಯ ಸರ್ಕಾರ ಅದರ ಒಂದು ನೀತಿ ನಿಯಮಗಳು ಏನಿರುತ್ತೋ, ಸೊ ನೇಮಕಾತಿಗೆ ಸಂಬಂಧಪಟ್ಟಂತೆ ಅದರ ನೀತಿ ನಿಯಮಾವಳಿಗಳನ್ನು ರಾಜ್ಯ ಸರ್ಕಾರ ರೂಪಿಸ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು, ಜಮಾಬಂದಿ ನಡೆಯುವ ದಿನವನ್ನು ಗ್ರಾಮ ಪಂಚಾಯಿತಿಗಳಿಗೆ ಎಷ್ಟು ದಿನಗಳ ಮುಂಚೆ ತಿಳಿಸಿರಬೇಕು ಅಂತ ಕೇಳಿದರೆ, ಜಮಾಬಂದಿ ನಡೆಯುವ ದಿನವನ್ನು ಗ್ರಾಮ ಪಂಚಾಯಿತಿಗೆ 30 ದಿನಗಳ ಮುಂಚೆನೇ ತಿಳಿಸ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 1 30 ದಿನಗಳ ಮುಂಚೆ. ನೆಕ್ಸ್ಟು, ಗ್ರಾಮ ಪಂಚಾಯತ್ ರಚನೆಗೆ ನಿಗದಿಪಡಿಸಿರುವ ಜನಸಂಖ್ಯೆ ಎಷ್ಟು? ಗ್ರಾಮ ಪಂಚಾಯತ್ ರಚನೆಗೆ ನಿಗದಿಪಡಿಸಿರುವ ಗ್ರಾಮ ಸಂಖ್ಯೆ ಗ್ರಾಮಗಳಿಗೆ ಒಂದು ಗ್ರಾಮ ಪಂಚಾಯಿತಿ ಆಗಬೇಕಂತ ಹೇಳಿದರೆ ಅಲ್ಲಿ ಎಷ್ಟು ಜನಸಂಖ್ಯೆ ಇರಬೇಕು ಅಂತಕ್ಕಂಥದ್ದು, 5,000ಕ್ಕಿಂತ ಕಡಿಮೆ ಇಲ್ಲದ 7ಕ್ಕೆ ಹೆಚ್ಚಿಲ್ಲದ ಗ್ರಾಮ ಅಥವಾ ಗ್ರಾಮಗಳ ಗುಂಪು, 5,000 ಜನಸಂಖ್ಯೆ ಮಾತ್ರ, 200ಕ್ಕಿಂತ ಕಡಿಮೆ ಇಲ್ಲದ 300ಕ್ಕಿಂತ ಹೆಚ್ಚಿಲ್ಲದ ಜನಸಂಖ್ಯೆ, 10,000 ಜನಸಂಖ್ಯೆ ಪ್ರದೇಶ ಅಂತ ಹೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಗ್ರಾಮ ಪಂಚಾಯಿತಿ ಒಂದು ಗ್ರಾಮ ಪಂಚಾಯಿತಿ ರಚನೆ ಮಾಡಬೇಕಂತ ಹೇಳಿದ್ರೆ ಅಲ್ಲಿ 5,000ಕ್ಕಿಂತ ಹೆಚ್ಚಿರಬೇಕು. ಅಂದರೆ ಇಟ್ ಮೀನ್ಸ್ 7ಕ್ಕಿಂತ ಕಡಿಮೆ ಇರಬೇಕು, 7,000ಕ್ಕಿಂತ ಕಡಿಮೆ ಅಥವಾ 5,000ಕ್ಕಿಂತ ಜಾಸ್ತಿ ಅಂತಕ್ಕಂಥದ್ದು, ಅಥವಾ 5,000ಕ್ಕಿಂತ ಕಡಿಮೆ ಇಲ್ಲದ 7ಕ್ಕೆ ಹೆಚ್ಚಿಲ್ಲದ ಗ್ರಾಮ ಅಥವಾ ಗ್ರಾಮಗಳ ಒಂದು ಗುಂಪು. ಸೊ ಅಲ್ಲಿ 5,000 ಜನಸಂಖ್ಯೆ ಇಲ್ಲ ಅಂತ ಹೇಳಿದ್ರೆ ಹಲವಾರು ಗುಂಪು, ಸಾರಿ, ಹಲವಾರು ಗ್ರಾಮಗಳನ್ನು ಸೇರಿಸ್ಕೊಂಡು ಒಂದು ಗ್ರಾಮ ಪಂಚಾಯಿತಿ ಅಂತ ಮಾಡ್ತಾರೆ. ಸೊ ಅಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 7,000, ಮಿನಿಮಮ್ ಅಂತ ಹೇಳಿದ್ರೆ 5,000 ಜನಸಂಖ್ಯೆ ಇರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 1. ನೆಕ್ಸ್ಟ್, ಅನಿವಾರ್ಯ ಕಾರಣಗಳಿಂದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ರದ್ದುಪಡಿಸಿದ್ದಲ್ಲಿ ರದ್ದುಪಡಿಸಿದ 6 ತಿಂಗಳೊಳಗೆ ಚುನಾವಣೆಗಳನ್ನು ನಡೆಸಬೇಕು ಎಂದು ಶಿಫಾರಸು ಮಾಡಿದ ಸಮಿತಿ ಯಾವುದು? ಅನಿವಾರ್ಯ ಕಾರಣಗಳಿಂದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ರದ್ದುಪಡಿಸಿದ್ದಲ್ಲಿ ರದ್ದುಪಡಿಸಿದ 6 ತಿಂಗಳೊಳಗೆ ಚುನಾವಣೆಗಳನ್ನು ನಡೆಸಬೇಕು ಎಂದು ಶಿಫಾರಸನ್ನು ಮಾಡಿದಂಥ ಸಮಿತಿ ಯಾವುದು? ಬಲವಂತ ರಾಯ್ ಮೆಹ್ತಾ ಸಮಿತಿ, ಅಶೋಕ ಮೆಹ್ತಾ, ಜಿ ವಿ ಕೆ ರಾವ್, ಎಲ್ ಎಂ ಸಿಂಘ್ವಿ ಸಮಿತಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಅಶೋಕ್ ಮೆಹ್ತಾ ಸಮಿತಿ, ಆಪ್ಷನ್ 2. ಸೊ ಬಲವಂತರಾಯಾದ ನಂತರ ಬರ್ತಕ್ಕಂಥದ್ದು ಈ ಒಂದು ಅಶೋಕ್ ಮೆಹ್ತಾ ಸಮಿತಿ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಅಶೋಕ್ ಮೆಹ್ತಾ ಸಮಿತಿ ಏನಿದೆಯೋ ಇದು ಬಂದು
1978ರಲ್ಲಿ 77-78 ಅಂತ ಹೇಳ್ತಾರೆ ಒಟ್ಟು 132 ಶಿಫಾರಸುಗಳನ್ನು ಇರ್ತಕ್ಕಂಥದ್ದು 132 ಶಿಫಾರಸುಗಳನ್ನು ಮುಂದೆ ಇಡ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಹೇಳ್ತಕ್ಕಂಥದ್ದು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ರದ್ದುಗೊಳಿಸುವಂತಿಲ್ಲ. ಒಂದು ವೇಳೆ ರದ್ದು ಮಾಡಿದರೆ ರದ್ದುಪಡಿಸಿದರೆ 6 ತಿಂಗಳೊಳಗೆ ಪಂಚಾಯ ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ಈ ಒಂದು ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಾಗಿರುತ್ತೆ. ಇನ್ನೂ ಹೇಳ್ತಾ ಹೋದರೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎರಡು ರೀತಿಯ ಪಂಚಾಯತಿನ ನಡೆಸ್ತಕ್ಕಂಥದ್ದು, ಒಂದು ಜಿಲ್ಲಾ ಪರಿಷತ್ತು ಮತ್ತೊಂದು ಮಂಡಲ್ ಪಂಚಾಯತ್ ಅಂತಕ್ಕಂಥದ್ದು. ಎರಡು ಹಂತಕ್ಕೆ ಮಾತ್ರ ಸೀಮಿತವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಜನಸಂಖ್ಯೆ ಆಧಾರಿತ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ಅಶೋಕ್ ಮೆಹ್ತಾ ಸಮಿತಿಲಿ ಹೇಳ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರೆ ಅಂದರೆ ತೆರಿಗೆಯನ್ನು ಕಡ್ಡಾಯವಾಗಿ ವಿಧಿಸುವ ಅಧಿಕಾರವನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ಸಹ ಈ ಒಂದು ಅಶೋಕ್ ಮೆಹ್ತಾ ಸಮಿತಿಲಿ ಹೇಳ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು, ಯಾವುದೇ ಪಂಚಾಯಿತಿಯ ಸದಸ್ಯ ಅನರ್ಹಗೊಂಡಿದಾಗ್ಯೂ ಸದಸ್ಯನಾಗಿ ಉಪಸ್ಥಿತನಿರುವುದು ಅಥವಾ ಮತ ಕೊಡುವ ಪ್ರತಿಯೊಂದು ದಿನಕ್ಕೆ ವಿಧಿಸಬಹುದಾದ ಗರಿಷ್ಠ ಜುಲ್ಮಾನೆ ಎಷ್ಟು? ಯಾವುದೇ ಪಂಚಾಯಿತಿಯ ಸದಸ್ಯ ಅನರ್ಹಗೊಂಡಿದಾಗ, ಸೊ ಇಟ್ ಮೀನ್ಸ್ ಅವನಿಗೆ ಅರ್ಹತೆ ನಾವು ಕಳ್ಕೊಂಡಿದಾಗ ಆ ಒಂದು ಸದಸ್ಯನಾಗಿ ಉಪಸ್ಥಿತನಿದ್ದರೆ ಅಥವಾ ಮತ ಕೊಡುವ ಪ್ರತಿಯೊಂದು ದಿನಕ್ಕೆ ವಿಧಿಸಬಹುದಾದ ಗರಿಷ್ಠ ಜುಲ್ಮಾನೆ ಎಷ್ಟು? 100 ರೂಪಾಯಿ, 200, 300, 500 ಅಂತ ಹೇಳಿದರೆ, ಸೊ ಆನ್ಸರ್ ಬಂದು ಆಪ್ಷನ್ 2 ಏನಿದೆಯೋ, ಆನ್ಸರ್ ಆಪ್ಷನ್ 1 100 ರೂಪಾಯಿಗಳು. ನೆಕ್ಸ್ಟ್, ಯಾವ ಸಮಿತಿಯ ವರದಿಯನ್ನು ಮಾಸ್ಟರ್ ಬ್ಲೂ ಪ್ರಿಂಟ್ ಎಂದು ಕರೆಯಲಾಯಿತು? ಅಶೋಕ್ ಮೆಹ್ತಾ, ಬಲವಂತ ಮೆಹ್ತಾ, ಲಾರ್ಡ್ ರಿಪನ್ ಗೊತ್ತುವಳಿ, ಜೇಮ್ಸ್ ವರ್ಡ್ ಸುಧಾರಣಾ ಸಮಿತಿ ಅಂತ ಕೊಟ್ಟರೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಮಾಸ್ಟರ್ ಬ್ಲೂ ಪ್ರಿಂಟ್ ಹೇಳಿದರೆ ಆನ್ಸರ್ ಬಂದು ಆಪ್ಷನ್ 2 ಬಲವಂತ ಮೆಹ್ತಾ ಸಮಿತಿ. ಸೊ ಏನಿದು, ಮೂರು ಮಟ್ಟದಲ್ಲಿ ಈ ಒಂದು ಪಂಚಾಯತ್ ರಾಜನ ಸ್ಥಾಪನೆ ಮಾಡಬೇಕಂತ ಹೇಳುತ್ತೋ. ಸೊ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತಕ್ಕಂಥ ಮೂರು ಪಂಚಾಯತ್ ವ್ಯವಸ್ಥೆಯನ್ನು ಪ್ರಾರಂಭವನ್ನು ಮಾಡಬೇಕಂತಕ್ಕಂಥದ್ದು ಒಂದು ಶಿಫಾರಸನ್ನು ಕೊಡ್ತಕ್ಕಂಥದ್ದು ಬಲವಂತರಾಯ್ ಮೆಹ್ತಾ. ಸೊ ಇದನ್ನು ಮಾಸ್ಟರ್ ಬ್ಲೂ ಪ್ರಿಂಟ್ ಅಂತ ಕರೀತಾರೆ. ಯಾರಂತ ಹೇಳಿದ್ರೆ ಆಂಧ್ರ ಪ್ರದೇಶದ ನಾಗಾರೆಡ್ಡಿ, ಆಂಧ್ರ ಪ್ರದೇಶದ ನಾಗಾರೆಡ್ಡಿ ಅವರು ಹೇಳ್ತಕ್ಕಂಥದ್ದು ಬಲವಂತರಾಯ್ ಮೆಹ್ತಾವನ್ನು ಮಾಸ್ಟರ್ ಬ್ಲೂ ಪ್ರಿಂಟ್ ಅಂತ ಹೇಳ್ತಾರೆ. ಆ್ಯಂಡ್ ಈ ಒಂದು ಬಲವಂತರಾಯ್ ಮೆಹ್ತಾವನ್ನು ಉದ್ಘಾಟನೆ ಮಾಡ್ತಕ್ಕಂಥವ್ರು ಜವಾಹರ್ಲಾಲ್ ನೆಹರೂರವರು. ಆಗಿನ ಟೈಮಲ್ಲಿ ಇರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವರು ಉದ್ಘಾಟನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಬಂದು ಬಲವಂತರಾಯ್ ಮೆಹ್ತಾಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು, ಯಾವ ವಿಧಿಯು ಪಂಚಾಯತ್ ಸಂಸ್ಥೆಗಳ ರಚನೆಯ ಬಗ್ಗೆ ಹೇಳುತ್ತದೆ? ಯಾವ ವಿಧಿಯು ಪಂಚಾಯತ್ ಸಂಸ್ಥೆಗಳ ರಚನೆಯ ಬಗ್ಗೆ ತಿಳಿಸುತ್ತದೆ ಅಂತ ಹೇಳಿದರೆ ಆಪ್ಷನ್ ಎ 243, ಬಿ